ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣ ಅಲಿ ಶಾಸಕರು ರವೀಂದ್ರ ಶ್ರೀಕಂಠಯ್ಯ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರಮೇಶ್ ಬಂಡಿಸಿದೇಗೌಡ ಬಿಜೆಪಿಯಿಂದ ಸಚಿವರು ತಗ್ಗಳ್ಳಿ ವೆಂಕಟೇಶ್ ಬಂಡಾಯ ಬಂಡಾಯ ಜೆಡಿಎಸ್ ನ ಬಂಡಾಯ ಅಭ್ಯರ್ಥಿ ಪಕ್ಷೇತರ ಕಣಕ್ಕಿಳಿತಾ ಇದ್ದಾರೆ ಎರಡನೇ ವಿಚಾರ ಏನು ಇಲ್ಲಿ ಅಂತಂದ್ರೆ ತಗ್ಗಳ್ಳಿ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ನಮ್ದೇ ಆದ ಪಾರುಪತ್ಯ ಮೆರೆದಿದವ್ರು ಈಗೇನಾಯ್ತು ಈ ಸಚಿದಾನಂದ ಪಾರ್ಟಿ ಬಿಜೆಪಿ ನಂಜುಂಡೇಗೌಡ್ರು ಸಚಿದಾನಂದ ಸುಮಲತಾ ಅವರ ಸೇರ್ಪಡೆ ಮೊನ್ನೆ ಮೋದಿ ಕಾರ್ಯಕ್ರಮ ಹಿಂದುತ್ವದ ಲೆಕ್ಕಾಚಾರ ಮಂಡ್ಯದಲ್ಲಿ ಎಲ್ಲರೂ ವರ್ಕೌಟ್ ಆದ್ರೆ ಶ್ರೀರಂಗಪಟ್ಟಣ ಆಂಜನೇಯ ಸ್ವಾಮಿ ಟೆಂಪಲ್ ಲೆಕ್ಕಾಚಾರಗಳು ಇಲ್ಲಿ ಹೆಂಗ್ ಅಂದ್ರೆ ತ್ರಿಕೋನ ಸ್ಪರ್ಧೆಗೆ ಬಂದು ನಿಲ್ತಾ ಇದೆ ಜೆಡಿಎಸ್ ಮತ ಕಟ್ ಮಾಡಕ್ಕೆ ತಗ್ಗಳ್ಳಿ ವೆಂಕಟೇಶ್ ಸ್ಪರ್ಧೆ ಮಾಡಿಸ್ತಾವ್ರೆ ಕಾಂಗ್ರೆಸ್ ಒಂದು ಚರ್ಚೆ ಜೆಡಿಎಸ್ ಕಾಂಗ್ರೆಸ್ ಹಾಗೆ ಬಿಜೆಪಿ ಸಚಿದಾನಂದ ರಮೇಶ್ ಬಾಬು ಬಂಡಿಸಿದೇವಡ ರವೀಂದ್ರ ಶ್ರೀಕಂಠಯ್ಯ ಈ ತ್ರಿಕೋನ ಸ್ಪರ್ಧೆ ಶ್ರೀರಂಗಪಟ್ಟಣ ಕಾರಣ ಆಗ್ತಾ ಇದೆ ಯಾಕಂದ್ರೆ ಈತ ಯಂಗ್ಸ್ಟರ್ ಒಬ್ಬರು ಜನ ಬಹಳಷ್ಟು ನೋಡಿದಾರೆ ಆ ಹೊಸ ನ್ಯೂ ನ ಅಂದ್ರೆ ಇವ್ರ ಮಾವ ಕೂಡ ಕಾಂಗ್ರೆಸ್ನ ಕಂಟೆಸ್ಟ್ ಮಾಡುವಂತ ಸ್ಪೋರ್ಟ್ ತಗೊಂಡಿದ್ರು ಆಮೇಲೆ ಕೊತ್ತತಿ ಒಂದು ಎರಡು ಅನ್ನೋ ಒಂದು ಭಾಗದ ಭಾಗದ ಪ್ರಭಾವ ಈ ಕ್ಯಾಚ್ ಇದು ಹೆಂಗೆ ಒಂದಷ್ಟು ಸ್ಮಾರ್ಟ್ ಸ್ವಲ್ಪ ದರ್ಶನ್ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡೋದು ಶ್ರೀರಂಗಪಟ್ಟಣದಲ್ಲಿ ಓಟ್ ಇದೆ ಫ್ಯಾನ್ಸ್ ಫ್ಯಾನ್ಸ್ ಇರೋ ಊರಲ್ಲಿ ಒಂದು ಮೂವತ್ತು ಜನ ಮೂವತ್ತು ಜನ ಹುಡುಗರ ಊರಲ್ಲಿ ಒಂದ್ ಇನ್ನೂರೈವತ್ತು ಲೆಕ್ಕಾಕಳಿ ಇನ್ನೂರ ಐವತ್ತು ಇಂಟು ಮೂರ್ಲಿಷ್ಟು ಏಳುವರೆ ಸಾವಿರ ಹುಡುಗರಲ್ಲಿ ಒಂದು ಮೂರ್ ನಾಲ್ಕು ಸಾವಿರ ಯಶೋ ದರ್ಶನ್ ಫ್ಯಾನ್ಸ್ ಅವ್ರೆ ಆಮೇಲೆ ಹುಡುಗರು ಕ್ಯಾಚ್ ಹಾಕಳ ಏನ್ ಗೊತ್ತು ಇವೆಲ್ಲ ಕಾರಣಕ್ಕೆ ಈ ಜೆ ಬಿಜೆಪಿ ಸಚ್ಚಿದಾನಂದ ಸುಮಲತಾ ಹಾಗೆ ಒಂದು ಈ ಹೊಸ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ತ್ರಿಕೋನ ಸ್ಪರ್ಧೆಗೆ ಶ್ರೀರಂಗಪಟ್ಟಣ ಕಾರಣ ಆಗಿದೆ ಸದ್ಯಕ್ಕೆ ಇಲ್ಲಿ ಹೆಂಗಿದೆ ಅಂದ್ರೆ ದಿನಕ್ಕೊಂದು ಬೆಳವಣಿಗೆ ಆಗತ್ತೆ ಇಲ್ಲಿ ಕಳೆದ ತಿಂಗಳು ಕಾಂಗ್ರೆಸ್ ಒಂದು ಲೆಕ್ಕಾಚಾರ ಆಯ್ತು ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಷಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆ ಟೈಟ್ ಇದೆ ಸ್ವಲ್ಪ ಪ್ರಮಾಣದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಸ್ವಲ್ಪ ಈ ನ್ಯೂಸ್ ನ ನೋಡಿ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೊ ಬರಲಿಲ್ಲ ಅಲ್ಲೇ ಕಾಂಗ್ರೆಸ್ ಆಗಿರ್ಬೋದು ಅಲ್ಲ ಬರಬಹುದು ಕಾಂಗ್ರೆಸ್ ಶೇರ್ ಮಾಡ್ಕೊಂಡ್ ಸಚಿನ್ ಮುಂದಕ್ಕೆ ಹೋಗ್ಬಹುದು ನೆಟ್ ನೆಕ್ ಫೈಟ್ ನಡೀತಾ ಇದೆ ಫೈಟ್ ನಡೀತಾ ಇದೆ ಹೊಸ ವೋಟರ್ಸ್ ಹೊಸ ವೋಟರ್ಸ್ ಟುವರ್ಡ್ಸ್ ಬಿಜೆಪಿ ಬಿಜೆಪಿ ಹೊಸ ಹೋಟೆಲ್ ಟುವರ್ಸ್ ಬಿಜೆಪಿ ನೋ ಲೆಕ್ಕಾಚಾರಗಳು ಒಂದಷ್ಟು ಬೇರೆ ಬೇರೆ ಕಾರಣಕ್ಕೆ ಆಮೇಲೆ ಏನ್ ಗೊತ್ತಾ ಇದುವರೆಗೂ ಬಿಜೆಪಿ ಹಣ ಖರ್ಚು ಮಾಡ್ತಿರ್ಲಿಲ್ಲ ಈ ರವೀಂದ್ರ ಶೇಖಂಠಯ್ಯ ರಮೇಶ್ ಬಾಬು ಗೌಡನ್ ಮೀರಿ ಹಣ ಖರ್ಚು ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಅವ್ರ ಅವ್ರ ಸಚಿದಾನಂದಿಗೆ ಫಂಡ್ ಮಾಡೋ ಸಂಖ್ಯೆ ಜಾಸ್ತಿ ನೋಡಬೇಕು ಹೀಗಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಸ್ವಲ್ಪ ಜೆಡಿಎಸ್ ಜೆಡಿಎಸ್ ಮುನ್ನಡೆ ನಾಳೆ ನಾಳೆ ಇದೆಲ್ಲ ಚೇಂಜ್ ಆಗ್ತಾ ಹೋಗಬಹುದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಟ್ರೆಂಡ್ ಚೇಂಜ್ ಆಗುವಂತ ಸನ್ನಿವೇಶ ಶ್ರೀರಂಗಪಟ್ಟಣದಲ್ಲಿದೆ ಮುಂದೆ ಕ್ಷೇತ್ರ